ಮುಂದಿನ ಮುಖ್ಯಮಂತ್ರಿ ಯಾರು? ಬಹುಪಾಲು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅವ್ರಿಗೆ ಬೇರೆ ಯಾವ ಸರಕೂ ಇಲ್ಲ. ಈಗ ಪಾಪ ಇಷ್ಟು ದಿನ ಬಿಜೆಪಿಯ ಅಧಿಕೃತ ಮುಖವಾಣಿಗಳಾಗಿ ಕೆಲಸ ಮಾಡಿದಂತಹ, ಮಾರಿಕೊಂಡಿದ್ದರು ಎನ್ನಲಾಗಬಹುದಾದಂತಹ ಮತ್ತು ಪದೇ ಪದೇ ಕೋಮು ದ್ವೇಷದ ಬೆಂಕಿಯನ್ನು ಹಚ್ಚುತ್ತಿದ್ದಂತಹ ಮಾಧ್ಯಮಗಳು, ಸೋಕಾಳ್ ಮಾಧ್ಯಮಗಳು ಇವತ್ತು ಕೂಡ ಅವರಿಗೆ ಯಾವ ಸರಕೂ ಇಲ್ಲ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಗ್ಗಟ್ಟಿನ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡ್ತೀವಿ, ಅದು ಕೂಡ ಬಿಜೆಪಿಗೋಸ್ಕರ ಅನ್ನುವಂಥದ್ದು ಸಂಗತಿಯನ್ನು ಮೊದಲಿಗೆ ಹೇಳಿಬಿಟ್ಟು ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕಿದೆ. ಏನಂದರೆ ಗೆದ್ದಂತಹ 136 ಕಾಂಗ್ರೆಸ್ ಶಾಸಕರ ಪೈಕಿ ಯಾರೆಷ್ಟು ಜನ ಇದ್ದಾರೆ, ಯಾವ ಸಮುದಾಯ ಹೆಚ್ಚು ಮತ ಹಾಕಿರಬಹುದು, ಆಕ್ಸಿಸ್ ಮೈ ಇಂಡಿಯಾ ಅಂದಾಜು ಮಾಡಿರುವಂತಹ ಒಂದಷ್ಟು ದಾಖಲೆಗಳನ್ನು, ಸಂಗತಿಗಳನ್ನು, ದತ್ತಾಂಶಗಳನ್ನು ತಗೊಂಬಂದಿದ್ದೀನಿ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಲಿಂಗಾಯತ ಸಮಾಜವೂ ಸೇರಿದಂತೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರೆಲ್ಲರೂ ಸೇರಿಕೊಂಡ್ರೆ 123 ಶಾಸಕರು ಬೆನ್ನಿಗೆ ನಿಲ್ತಾರೆ. ಕೆಲವು ಒಕ್ಕಲಿಗ ಶಾಸಕರನ್ನು ಸೇರಿಸಿಕೊಂಡು ಚಲರಾಯಸ್ವಾಮಿ, ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು, ಜೊತೆಯಲ್ಲಿ ಅಹಿಂದ ಗೆಲುವು ಇದು ಅನ್ನೋದಕ್ಕೆ ಸಾಕ್ಷಿ ನಾನು ನಿಮಗೀಗ ಕೊಡ್ತೀನಿ. ಸಿದ್ದರಾಮಯ್ಯ ಅವರನ್ನು ಸಿ ಎಂ ಮಾಡಲಿಕ್ಕೆ ಸಾಕ್ಷ್ಯ ಎಐಸಿಸಿಯ ಸಾರಥಿ, ನಾಡಿನ ಅತ್ಯಂತ ದೈತ್ಯ ದಲಿತ ಸಮುದಾಯದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಹಂತಕ್ಕೆ ಒಪ್ಪಿಕೊಂಡಿದ್ದಾರೆ, ಬೆಂಬಲಿಸಿದ್ದಾರೆ. ಕಾರಣ, ರಾಷ್ಟ್ರಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತಹ ಹೊಣೆಗಾರಿಕೆ ಖರ್ಗೆ ಅವರ ಭುಜದ ಮೇಲೆ ಬಿದ್ದಿದೆ. ಅದಕ್ಕೆ ಸಿದ್ದರಾಮಯ್ಯ ಅವರ ಸಾಥ್ ಕೂಡ ಅತ್ಯವಶ್ಯಕವಾಗಿ ಬೇಕಾಗಿದೆ. ನೋಡಿ, ಇದುವರೆಗೆ ನೀವು ಅಲ್ಪಸಂಖ್ಯಾತರ 9 ಶಾಸಕರನ್ನು ಸೇರಿಸಿ, ಕುರುಬ ಸಮಾಜದ 8 ಶಾಸಕರನ್ನು ಸೇರಿಸಿ, ಇಡಿಗ ಸಮಾಜದ 5 ಶಾಸಕರನ್ನು ಸೇರಿಸಿ, ಉಪ್ಪಾರ ಸಮಾಜದ 1, ಬಲಿಜ ಸಮಾಜದ 1 ಶಾಸಕರನ್ನು ಸೇರಿಸಿ ನೀವು ಸಾಲು ಸಾಲು ಸಮುದಾಯಗಳ ಲೈಸ್ಟನ್ನು ತೆಗೆದರೆ ಅಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯದ ಶಾಸಕರ ಸಂಖ್ಯೆ 70 ಏರುತ್ತೆ. ಇನ್ನು ನಿಜಕ್ಕೂ ಹಿಂದುತ್ವ ಸೋಲಿಸಿ ಬಸವ ತತ್ವವನ್ನು ಗೆಲ್ಲಿಸಿದಂತಹ ಲಿಂಗಾಯತ ಸಮುದಾಯದ ಸುಮಾರು 20% ಮತಗಳು ಕಾಂಗ್ರೆಸ್ಗೆ ಸಿಕ್ಕಿದ್ದು ಇದಕ್ಕೆ ಲಾಭವಾಗಿದೆ. ಸಾಕ್ಷಿ ನೋಡಿ, ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ ಲೈಕ್ಲಿ ವೋಟಿಂಗ್ ಪ್ಯಾಟರ್ನ್ ಆಫ್ ಡಿಫ್ರೆಂಟ್ ಕಮ್ಯುನಿಟೀಸ್ ಅನ್ನುವಂತಹ ಹೆಡ್ಡರ್ನಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಈ ಸಲ ST ಸಮಾಜದ 44% ಮತಗಳು ಕಾಂಗ್ರೆಸ್ಗೆ ಬಿದ್ದಿವೆ. ಆ ಕಾರಣಕ್ಕೋಸ್ಕರನೇ 15 ಶಾಸಕರು ST ಸಮಾಜದಿಂದ ಕಾಂಗ್ರೆಸ್ನಲ್ಲಿ ಆಯ್ಕೆಯಾಗಿದ್ದಾರೆ. ಎಸ್ಸಿ ಸಮಾಜ 60% ಮತ ಕಾಂಗ್ರೆಸ್ಗೆ ಬಿದ್ದಿದೆ, ಇದು ಬಹುಮುಖ್ಯವಾದಂತಹ ಸಂಗತಿ. ಇನ್ನು ಕುರುಬ ಸಮಾಜದ 63% ಮತಗಳು ಕಾಂಗ್ರೆಸ್ಗೆ ಬಿದ್ದಿವೆ. ಮುಸಲ್ಮಾನ ಸಮಾಜದ 88% ಮತಗಳು ಸಿದ್ದರಾಮಯ್ಯ ಅವರು ಸಿ ಎಂ ಆಗಲೇಬೇಕು ಅಂತ ಮತ ಹಾಕಿದ್ದಾರೆ, ಮತಗಳು ಬಿದ್ದಿವೆ. ಇನ್ನು ಒಕ್ಕಲಿಗ ಸಮಾಜದ ಮತಗಳು ಕಾಂಗ್ರೆಸ್ಗೆ ಬಿದ್ದಿರೋದು, ಬಿದ್ದಿರಬಹುದಾದದ್ದು ಎಷ್ಟು, ಯಾಕಂದ್ರೆ ಇದು ಚುನಾವಣೆಗೂ ಮುಂಚೆ ಹೇಳಿರುವಂಥದ್ದು. ಆಕ್ಸಿಸ್ ಮೈ ಇಂಡಿಯಾ 24% ಮತಗಳು ಬಿದ್ದ ಕಾರಣಕ್ಕೋಸ್ಕರ, ಬಿಜೆಪಿಗೆ 25% ಬಿದ್ದ ಕಾರಣಕ್ಕೋಸ್ಕರ, JDS 46% ಪಡೆದುಕೊಂಡ ಕಾರಣಕ್ಕೋಸ್ಕರ ಒಕ್ಕಲಿಗ ಸಮಾಜದ 23 ಶಾಸಕರು ಆಯ್ಕೆ ಆಗಿದ್ದಾರೆ. ಹಾಗೆ ನೋಡಿದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತಗಳಿಗೆ ಹೋಲಿಸಿದ್ರೆ ಒಕ್ಕಲಿಗ ಸಮಾಜದ ಮತಗಳು ತೀರಾ ಕಡಿಮೆ ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು. ಇನ್ನು OBC 31%. ನೋಡಿ, ಇಲ್ಲಿ ನಿಜಕ್ಕೂ ಬಿಜೆಪಿಗೆ ಹೊಡೆತ ಬೀಳಲಿಕ್ಕೆ ಕಾರಣವಾಗಿರುವಂತಹ ಸಂಗತಿ, 31% ಹಿಂದುಳಿದ ಸಮಾಜದ ಮತಗಳು ಕಾಂಗ್ರೆಸ್ಗೆ ಬಿದ್ದಿವೆ. ಇನ್ನು ಲಿಂಗಾಯತ ಸಮಾಜದ 20% ಮತಗಳು ಬಿಜೆಪಿಯಿಂದ ಕಟ್ಟು ಕದಲಿ ಕಾಂಗ್ರೆಸ್ಗೆ ಬಿದ್ದ ಕಾರಣ 39 ಲಿಂಗಾಯತ ಶಾಸಕರು ಆಯ್ಕೆಯಾಗಿದ್ದಾರೆ. ಇವೆಲ್ಲ ಒಂದು ಕಡೆ ಆದರೆ ಇಲ್ಲಿ ಸ್ಪಷ್ಟವಾಯಿತು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಒಗ್ಗಟ್ಟಾದ ಕಾರಣಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನ ಶಾಸಕರ ಸಂಖ್ಯೆ 136 ಬಂದು ನಿಂತಿದೆ. ಈಗ 2024 ಲೋಕಸಭಾ ಚುನಾವಣೆ, ಕಾಂಗ್ರೆಸ್ ಗೆಲ್ಲಬೇಕು, ಬಹುಪಾಲು ಕಡೆ ತನ್ನ ತಾಕತ್ತನ್ನು ತೋರಿಸ್ಕೊಳ್ಬೇಕು. ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ವಿಧಾನಸಭಾ ಚುನಾವಣೆಗಳಲ್ಲಿ ಮತ್ತೆ ಎದ್ದು ನಿಲ್ಲಬೇಕು ಅನ್ನೋದಾದರೆ ಇಲ್ಲಿ ಕಳಂಕರಹಿತ, ಭ್ರಷ್ಟಾಚಾರ ರಹಿತ, ಜಾಣ ಮತ್ತು ಸರಿಯಾದ ಅರ್ಥಶಾಸ್ತ್ರಜ್ಞ ಮುಖ್ಯಮಂತ್ರಿ ಆಗಬೇಕು. ಆ ಎಲ್ಲ ಗುಣ ಸಿದ್ದರಾಮಯ್ಯ ಅವರಲ್ಲಿದೆ. ದಲಿತ ತತ್ವವನ್ನು ಎತ್ತಿಹಿಡಿಯುವಂತಹ, ಭೀಮ ತತ್ವವನ್ನು ಎತ್ತಿಹಿಡಿಯುವಂತಹ, ಸಂವಿಧಾನ ರಕ್ಷಣೆ ಮಾಡುವಂತಹ ತಾಕತ್ತು ಸಿದ್ದರಾಮಯ್ಯ ಅವರಿಗಿದೆ.
ಬಸವ ತತ್ವವನ್ನು ಎತ್ತಿ ಹಿಡಿಯುವಂತಹ ಮತ್ತು ಅದನ್ನು ಆರಾಧಿಸಿ ಕೇವಲ ಆರಾಧಿಸೋದಲ್ಲ ಅದನ್ನು ಪಾಲಿಸುವಂತಹ ಪ್ರಾಮಾಣಿಕ ಬದ್ಧತೆ ಸಿದ್ದರಾಮಯ್ಯ ಅವರಿಗಿದೆ. ಈ ಎಲ್ಲ ಲೆಕ್ಕಾಚಾರ ನೋಡಿದ್ರೆ ಸಿದ್ದರಾಮಯ್ಯ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಖರ್ಗೆ ಅವರು ಕೂಡ ಇದೇ ಕಾರಣಕ್ಕೆ ಬೆಂಬಲಿಸ್ತಾರೆ. ಇಲ್ಲಾಂದ್ರೆ ಕಳಂಕಿತ ಅಥವಾ ಒಂದಷ್ಟು ಆರೋಪಗಳನ್ನು ಹೊತ್ತಿರುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಆದರೆ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗುತ್ತೆ. ಯಾರನ್ನು ತಂದು ಕೂರಿಸಿದ್ರಪ್ಪ ನೀವು, ನಮ್ಮನ್ನು 40% ಭ್ರಷ್ಟಾಚಾರಿಗಳು ಅಂತಿದ್ರಿ, ಈಗ ಯಾರನ್ನು ತಂದು ಕೂರಿಸಿದ್ರಿ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಬೇರೆ ರಾಜ್ಯಗಳಲ್ಲೂ ಕೂಡ ಅದನ್ನು ಒಂದು ಬ್ರಹ್ಮಾಸ್ತ್ರವಾಗಿ ಬಳಸ್ತಾರೆ. ಆ ಕಾರಣಕ್ಕೋಸ್ಕರನೇ ಈ ಸಲ ನಿಜಕ್ಕೂ ಮುಖ್ಯಮಂತ್ರಿ ಸ್ಥಾನ ಕೇಳಬಹುದಾದಂತಹ ಸಮುದಾಯಗಳು ಯಾವುದಾದ್ರೂ ಇದ್ರೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಲಿಂಗಾಯತ ಸಮಾಜವೂ ಕೂಡ ಡಿ ಸಿ ಎಂ ಪೋಸ್ಟನ್ನು ಕೇಳಬಹುದು, KPCC ಅಧ್ಯಕ್ಷ ಸ್ಥಾನವನ್ನು ಕೇಳಬಹುದು, ಒಂದಷ್ಟು ಮಿನಿಸ್ಟ್ರಿಗಳನ್ನು ಕೇಳಬಹುದು. ಇವೆಲ್ಲವನ್ನು ನೋಡಿದ ಮೇಲೆ ನಿಮಗೆ ಸ್ಪಷ್ಟವಾಗಿ ಅನಿಸೋದೇನು? ಯಾರು ಮುಖ್ಯಮಂತ್ರಿ ಆಗಬೇಕು? ಸಿದ್ದರಾಮಯ್ಯ ಅವರ ಅದಕ್ಕೆ ಶಿವಕುಮಾರ್ ಅವರ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.